I'm a student, this is Seema Kosar, working as an assistant professor, Department of Economics at the Government First State College, Mumbai. Today, I would like to stress upon the source of public borrowing. Public borrowing is one of the ways by which a government may secure funds. Are the borrowings made by the government from the public or raised by the government from the public is called as a public borrowing. ನಾವು ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಬಹುಮುಖ್ಯವಾದಂತಹ ವಿಭಾಗ ಸಾರ್ವಜನಿಕ ಸಾಲ. ಆಗ್ಲೇ ನಾವು ತಿಳ್ಕೊಂಡಿದ್ದೀವಿ, ಸಾರ್ವಜನಿಕ ಸಾಲ ಅಂದರೆ ಸರ್ಕಾರ ವಿವಿಧ ಮೂಲಗಳಿಂದ ಪಡೆಯುವಂತಹ ಒಂದು ಸಾಲ. ಅಂತಹ ಸಾಲವನ್ನು ಸಾರ್ವಜನಿಕ ಸಾಲ ಅಂತ ಕರೆಯಲಾಗುತ್ತೆ. ಅಂದರೆ ಸರ್ಕಾರ ಹಣಕಾಸಿನ ಸಂಸ್ಥೆಗಳಿಂದ ಆಗಿರಬಹುದು, ಉದ್ಯಮ ಸಂಸ್ಥೆಗಳಿಂದ ಆಗಿರಬಹುದು, ಸಾರ್ವಜನಿಕರಿಂದ ಆ ಉಳಿತಾಯ ಪತ್ರಗಳನ್ನು ಮಾರುವ ಮೂಲಕ ಈ ರೀತಿ ಸರ್ಕಾರ ಸಾರ್ವಜನಿಕ ಸಾಲವನ್ನು ಪಡೆಯುತ್ತೆ. ನಾವು ಸಾರ್ವಜನಿಕ ಸಾಲವನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಒಂದು ಆಂತರಿಕ ಸಾಲ, ಇಂಟರ್ನಲ್ ಬಾರೋಯಿಂಗ್ಸ್, ಆ್ಯಂಡ್ ಎಕ್ಸ್ಟರ್ನಲ್ ಬಾರೋಯಿಂಗ್ಸ್, ಬಾಹ್ಯ ಸಾಲ. ಸೊ ಇಲ್ಲಿ ಇಂಟರ್ನಲ್ ಬಾರೋಯಿಂಗ್ಸ್ ಅಂದರೆ ರಾಷ್ಟ್ರದಲ್ಲಿ ಇರುವಂತಹ ಹಣಕಾಸಿನ ಸಂಸ್ಥೆ ಆಗಿರಬಹುದು, ಉದ್ಯಮ ಸಂಸ್ಥೆಗಳು, ಮತ್ತೆ ವ್ಯಕ್ತಿಗಳು, ಕೈಗಾರಿಕೋದ್ಯಮಿಗಳು, ಮತ್ತೆ ಸಾರ್ವಜನಿಕರಿಗೆ ಒಂದು ಸಣ್ಣ ಉಳಿತಾಯ ಮಾಡಲು ಪ್ರೇರೇಪಣೆ ಮಾಡಲು ಅವರಿಂದ ಪಡೆಯುವಂತಹ ಸಾಲವನ್ನು ಆಂತರಿಕ ಸಾಲ ಅಂತ ಕರಿತೀವಿ. ಹಾಗಾದರೆ ಬಾಹ್ಯ ಸಾಲ ಅಂದರೆ ಹೊರ ರಾಷ್ಟ್ರಗಳಿಂದ, ಹೊರ ರಾಷ್ಟ್ರದ ಹಣಕಾಸಿನ ಸಂಸ್ಥೆಗಳಿಂದ ಪಡೆಯುವಂತಹ ಸಾಲವನ್ನು ಬಾಹ್ಯ ಸಾಲ ಅಂತ ಕರೆಯಲಾಗುತ್ತೆ. ಯಾಕೆ ಸರ್ಕಾರಕ್ಕೆ ಸಾಲದ ಅವಶ್ಯಕತೆ ಇದೆ? ಸರ್ಕಾರಕ್ಕೆ ಸಾಲದ ಅವಶ್ಯಕತೆ ಇದೆ, ಹೌದು. ಯಾಕಂದರೆ ರಾಷ್ಟ್ರದ ಅಭಿವೃದ್ಧಿ ಸುಮ್ಮನೆ ಹೇಳುವಂತಹ ಒಂದು ಮಾತಾಗಿಲ್ಲ. ರಾಷ್ಟ್ರ ಅಭಿವೃದ್ಧಿ ಆಗಬೇಕಂದ್ರೆ ಸರ್ಕಾರಕ್ಕೂ ಸಹ ಅನೇಕ ಸವಾಲುಗಳು ಸರ್ಕಾರ ಎದುರಿಸಬೇಕಾಗುತ್ತೆ. ಅಂದರೆ ಇಲ್ಲಿ ಅನೇಕ ಸಮಸ್ಯೆಗಳಿವೆ, ಆ ಸಮಸ್ಯೆಗಳನ್ನು ನಾವು ಸವಾಲುಗಳಂತ ತಿಳ್ಕೋಬೇಕಾಗುತ್ತೆ. ಇಲ್ಲಿ ಜನಸಂಖ್ಯೆ ಹೆಚ್ಚಳ ಆಗಿರ್ಬೋದು, ಬಡತನ, ನಿರುದ್ಯೋಗ, ಪ್ರಾದೇಶಿಕ ಅಸಮತೋಲನಗಳು, ರಾಷ್ಟ್ರೀಯ ಆದಾಯ ಕಡಿಮೆ ಇರೋದು, ತಲಾದಾಯ ಕಡಿಮೆ ಇರೋದು, ಮತ್ತು ವಿದೇಶಿ ವಿನಿಮಯ ಕಡಿಮೆ ಇರೋದು, ಕೋಶಿಯ ಒಂದು ಕೊರತೆಯನ್ನು ಕಡಿಮೆ ಮಾಡಬೇಕಾಗಿರುತ್ತೆ. ಹೀಗೆ ಹಲವಾರು ಸವಾಲುಗಳು ಸರ್ಕಾರದ ಮುಂದೆ ಇದೆ. ಆ ಸರ್ಕಾರದ ಮುಂದೆ ಸವಾಲುಗಳು ಇರೋದ್ರಿಂದ ಸಾರ್ವಜನಿಕ ಒಂದು ವರಮಾನದಿಂದ, ಸಾರ್ವಜನಿಕ ವರಮಾನ ಅಂದರೆ ಸರ್ಕಾರದ ಆದಾಯ, ಸರ್ಕಾರದ ಆದಾಯ ತೆರಿಗೆ ಮತ್ತು ತೆರಿಗೆಯೇತರದ ಒಂದು ಆದಾಯದಿಂದ ಸಿಗ್ತಾ ಇರುತ್ತೆ. ಆದರೆ ಇಷ್ಟು ಸವಾಲುಗಳನ್ನು ನಿಭಾಯಿಸಲು, ಇಷ್ಟು ಸವಾಲುಗಳನ್ನು ನಿರ್ವಹಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಸರ್ಕಾರ ಗಳಿಸಿದಂತಹ ವರಮಾನದಿಂದ ಮಾತ್ರ ಸಾಧ್ಯ ಆಗಲ್ಲ. ಹಾಗಾಗಿ ಕೆಲವೊಂದು ಸಾಧನಗಳಿವೆ, ಆ ಒಂದು ಶಕ್ತಿಯುತವಾದಂತಹ ಸಾಧನಗಳಂತ ನಾವು ಕರಿಬಹುದು. ಆ ಶಕ್ತಿಯುತ ಸಾಧನಗಳಲ್ಲಿ ಪ್ರಮುಖವಾದ ಸಾಧನ ಸಾರ್ವಜನಿಕ ಸಾಲ. ಹಾಗಾಗಿ ಸರ್ಕಾರಕ್ಕೆ ಸಾಲದ ಅವಶ್ಯಕತೆ ಇದೆ ಅಂತ ನಮಗೆ ಗೊತ್ತಾಗಿದೆ. ಮತ್ತೆ ಸರ್ಕಾರ ಸಾಲ ಹೇಗೆ ಪಡೆಯುತ್ತೆ? ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಸರ್ಕಾರ ಎರಡು ರೀತಿಯಲ್ಲಿ ಸಾಲವನ್ನು ಪಡೆಯಬಹುದು. ಒಂದು ಆಂತರಿಕ ಸಾಲ, ಮತ್ತೊಂದು ಬಾಹ್ಯ ಸಾಲ. ನಾವು ಆಂತರಿಕ ಸಾಲವನ್ನು ಮತ್ತೆ ಆಂತರಿಕ ಮೂಲಗಳು ಯಾವುದಂತ ನೋಡೋಣ. ಸೊ ಈಗ ಆಂತರಿಕ ಸಾಲವನ್ನು ಪಡಿಬೇಕಾದ್ರೆ ಒಂದು ಆಂತರಿಕ ಸಾಲದ ಒಂದು ಮೂಲಗಳನ್ನು ನಾವು ಮಾರುಕಟ್ಟೆ ಸಾಲಗಳು ಅಥವಾ ಸಣ್ಣ ಉಳಿತಾಯಗಳು ಆ ರೀತಿ ನಾವು ಡಿವೈಡ್ ಮಾಡ್ಬೋದು. ಸೊ ಹಾಗಾಗಿ ಇವತ್ತು ಆಂತರಿಕ ಸಾಲದ ಮೂಲಗಳು, ಅದರಲ್ಲೂ ವಿಶೇಷವಾಗಿ ಮಾರುಕಟ್ಟೆ ಸಾಲಗಳು ಮತ್ತು ಸಣ್ಣ ಉಳಿತಾಯಗಳು ಯಾವ ರೀತಿ ಸರ್ಕಾರಕ್ಕೆ ಸಾಲವನ್ನು ತಂದು ಕೊಡುತ್ತೆ, ಯಾವ ರೀತಿ ಸಾರ್ವಜನಿಕರು ಸರ್ಕಾರಕ್ಕೆ ಸಾಲವನ್ನು ನೀಡ್ತಾರೆ ಅನ್ನೋದ್ರ ಬಗ್ಗೆ ಬೆಳಕನ್ನು ಚೆಲ್ಲೋಣ. ಇಲ್ಲಿ ಮೊದಲಿಗೆ ಮಾರುಕಟ್ಟೆ ಸಾಲಗಳು, ಮಾರ್ಕೆಟ್ ಲೋನ್ಸ್. ಮಾರ್ಕೆಟ್ ಲೋನ್ಸ್ ಅಂದರೆ ಏನು? ಇಲ್ಲಿ ವಿನಿಯೋಜಕಗಳು ನಾವು ಕೇಳಿದ್ದೀವಿ, ಖಜಾನೆ ಹುಂಡಿಗಳು, ಡಿಸ್ಕೌಂಟ್ ಬಿಲ್ಸ್ ಕೇಳಿದ್ದೀವಿ, ವಿನಿಯೋಜಕಗಳು ಅಂದರೆ ಸೆಕ್ಯುರಿಟೀಸ್ ಅಂತ ಕೇಳಿದ್ದೀವಿ, ಸಾಲ ಪತ್ರಗಳು ವಿನಿಯೋಜಕಗಳಂದರೆ ಡಿಬೆಂಚರ್ಸ್, ಖಜಾನೆ ಹುಂಡಿಗಳಂದರೆ ಡಿಸ್ಕೌಂಟ್ ಬಿಲ್ಸು, ಸಾಲ ಪತ್ರಗಳು ಅಂದರೆ ಸೆಕ್ಯುರಿಟೀಸು. ಇದೆಲ್ಲ ಸರ್ಕಾರ ಮಾರಾಟ ಮಾಡುತ್ತೆ, ಇದು ಸರ್ಕಾರದ ಒಂದು ಹತೋಟಿಯಲ್ಲಿರುತ್ತೆ. ಸರ್ಕಾರ ಇದನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತೆ. ಯಾವಾಗ ಸರ್ಕಾರ ಈ ವಿನಿಯೋಜಕಗಳನ್ನ, ಖಜಾನೆ ಹುಂಡಿಗಳನ್ನ, ಸಾಲ ಪತ್ರಗಳನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತೋ, ಸಾರ್ವಜನಿಕರ ಹಣ ಸರ್ಕಾರಕ್ಕೆ ವರ್ಗಾವಣೆ ಆಗುತ್ತೆ. ಇಲ್ಲಿ ನಾವು ಒಂದು ಟ್ರಾನ್ಸ್ಫರ್ ಸಿಸ್ಟಮ್ ಅನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಸಾರ್ವಜನಿಕರ ಹಣ ಸರ್ಕಾರಕ್ಕೆ ವರ್ಗಾವಣೆ ಆಗ್ತಾ ಇದೆ.
नम्मा वंदु सामान्य जनरा दृष्टियल्ले ना इदना येन अंदुकोळ्ळुत्तीवि नानु डिबेंचर अन्न पर्चेस माडिदीनि नानु सेक्युरिटीस अन्न पर्चेस माडिदीनि नानु शेर्स अन्न पर्चेस माडिदीनि लांग टर्म अल्लि इदु नमगे बेनिफिट तंदु कोडुत्ते हौदु निज इदेल्ल बेनिफिट्स तंदु कोडुत्ते अदन्न नावु उळिताय अंत भावस्कोळ्ळुत्तीवि ನಾವೇನು ಉಳಿತಾಯವನ್ನು ಮಾಡ್ತಾ ಇದ್ದೀವಿ ಶೇರ್ಸ್ ಮೇಲೆ ಡಿಪೆಂಡೆನ್ಸ್ ಮೇಲೆ ಅಥವಾ ಡಿಸ್ಕೌಂಟ್ ಬಿಲ್ಸ್ ಮೇಲೆ ಇದೆಲ್ಲ ಏನಾಗಿರುತ್ತೆ ಅದು ನಮ್ಮ ಒಂದು ದೃಷ್ಟಿಕೋನದಲ್ಲಿ ಅದು ಉಳಿತಾಯ ಆಗಿರುತ್ತೆ ಆದರೆ ವಾಸ್ತವದಲ್ಲಿ ಅದು ಸರ್ಕಾರಕ್ಕೆ ನೀಡಿರುವ ಸಾಲವಾಗಿರುತ್ತೆ ಯಾಕಂದ್ರೆ ನಾವು ಯಾವುದೇ ಒಂದು ಮಾರ್ಕೆಟ್ ಲೋನ್ ಅನ್ನ ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಪ್ರೊಸೆಸ್ ಅನ್ನ ನೋಡ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ನಾನೇನು ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಸ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ ಆ ಲೈಫ್ ಇನ್ಶೂರೆನ್ಸ್ ಪಾಲಿಸಿನಲ್ಲಿ ನಾನು ಪ್ರತಿ ತಿಂಗಳು ಇಷ್ಟು ಪ್ರೀಮಿಯಂ ಅನ್ನು ಕಟ್ತಾ ಇರ್ತೀನಿ ಒಂದು 15 ಅಥವಾ 20 ವರ್ಷ ಆದಮೇಲೆ ನನಗೆ ಆ ಒಂದು ಅಮೌಂಟ್ ವಾಪಸ್ ಬರುತ್ತೆ ನಾನು ಸಾಮಾನ್ಯ ಒಂದು ವ್ಯಕ್ತಿಯಾಗಿ ಏನು ಯೋಚನೆ ಮಾಡ್ತೀನಿ ಇದು ನನ್ನ ಸುಭದ್ರತೆಗೋಸ್ಕರ ನನಗೆ ಒಂದು ಸೆಕ್ಯೂರಿಟಿ ಕೊಡುವಂತಹ ಒಂದು ಸಾಧನವಾಗಿದೆ ಅದಕ್ಕೋಸ್ಕರ ನಾನು ಇಲ್ಲಿ ಉಳಿತಾಯ ಮಾಡ್ತಾ ಇದ್ದೀನಿ ಅಂತ ನಾನು ಸಾಮಾನ್ಯ ಕಾಮನ್ ಮ್ಯಾನ್ ಆಗಿ ನಾನು ಈ ಥರ ಯೋಚನೆ ಮಾಡ್ತೀನಿ ಆದರೆ ಅದು ಇಂಡೈರೆಕ್ಟ್ ಆಗಿ ಸರ್ಕಾರಕ್ಕೆ ನಾನು ಸಾಲವನ್ನು ನೀಡ್ತಾ ಇರೋದು ಸರ್ಕಾರ 15 ಅಥವಾ 20 ವರ್ಷಗಳ ನಂತರ ನನಗೆ ಅದು ಮರುಪಾವತಿ ಮಾಡಿಕೊಡುತ್ತೆ ಬಡ್ಡಿ ಸಮೇತ ಹಾಗಾಗಿ ಇಂತಹ ಒಂದು ಸಾಲವನ್ನು ನಾವು ಆಂತರಿಕ ಸಾಲ ಅಂತ ಕರಿತೀವಿ ಆಂತರಿಕ ಸಾಲದಲ್ಲಿ ಮಾರುಕಟ್ಟೆ ಸಾಲಗಳಂತ ಇದನ್ನು ನಾವು ಪರಿಗಣಿಸ್ತೀವಿ ಹಾಗಾದರೆ ನೆಕ್ಸ್ಟ್ ಸರ್ಕಾರ ಯಾಕೆ ಇಂತಹ ಮಾರುಕಟ್ಟೆ ಸಾಲದ ಮೊರೆ ಹೋಗುತ್ತೆ ಅನ್ನುವಂತಹ ಪ್ರಶ್ನೆ ನಮ್ಮ ಹತ್ರ ಬಂದರೆ ಆ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ಮಾರುಕಟ್ಟೆ ಸಾಲಗಳು ಯಾಕೆ ಸರ್ಕಾರ ಎತ್ತುತ್ತೆ ಅಥವಾ ಯಾಕೆ ಬಾರೋ ಮಾಡುತ್ತೆ ಅಂದರೆ ಈ ಒಂದು ಅಲ್ಪಕಾಲೀನ ಉದ್ದೇಶಕ್ಕೆ ಅಂದರೆ ಪ್ರತಿದಿನ ಸರ್ಕಾರ ನಡಿಬೇಕಲ್ವಾ ಸರ್ಕಾರದ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಇಂತಹ ಅಲ್ಪಕಾಲೀನ ಒಂದು ಸಾಲದ ಅವಶ್ಯಕತೆ ಸರ್ಕಾರಕ್ಕೆ ಇದೆ ಹಾಗಾಗಿ ಸರ್ಕಾರ ಸಾಲ ಪತ್ರಗಳನ್ನು ಸರ್ಕಾರ ಡಿಸ್ಕೌಂಟ್ ಬಿಲ್ಸ್ ಅನ್ನು ಸರ್ಕಾರ ವಿನಿಯೋಜಕಗಳನ್ನು ಜನರಿಗೆ ಮಾರಾಟ ಮಾಡುತ್ತೆ ಹಾಗಾಗಿ ಈ ಒಂದು ಅಲ್ಪಕಾಲೀನ ಉದ್ದೇಶಗಳನ್ನು ಪೂರ್ತಿ ಮಾಡೋದಕ್ಕೆ ಅಲ್ಪಕಾಲೀನ ಉದ್ದೇಶಗಳನ್ನು ಒಂದು ಈಡೇರಿಸ್ಕೊಳ್ಳೋದಕ್ಕೆ ಸರ್ಕಾರ ಮಾರುಕಟ್ಟೆ ಸಾಲಗಳ ಮೇಲೆ ಅವಲಂಬನೆ ಆಗಿದೆ ಹಾಗಾಗಿ ಮಾರ್ಕೆಟ್ ಲೋನ್ಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ರೈಸಿಂಗ್ ದಿ ಫಂಡ್ಸ್ ಫಾರ್ ದಿ ಗವರ್ನಮೆಂಟ್ ಬೈ ದಿ ಪಬ್ಲಿಕ್ ಅಲ್ಲಿ ಶೇರ್ಸ್ ಇರ್ಬೋದು ಡಿಬೆಂಚರ್ಸ್ ಇರ್ಬೋದು ಮತ್ತೆ ಡಿಸ್ಕೌಂಟ್ ಬಿಲ್ಸ್ ಇರ್ಬೋದು ಎಲ್ಲವೂ ಸಹ ಇಲ್ಲಿ ಒಂದು ಅಂದ್ರೆ ಇಲ್ಲಿ ಕೆಲವು ಷರತ್ತುಗಳು ಇರುತ್ತೆ ಅಂದ್ರೆ ನಾವಿವಾಗ ಟಿವಿನಲ್ಲಿ ಜಾಹೀರಾತು ನೋಡ್ತಾ ಇರ್ಬೇಕಾದ್ರೆ ಮ್ಯೂಚುವಲ್ ಫಂಡ್ಸ್ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು ಅಥವಾ ಡಿಬೆಂಚರ್ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು ಕೊನೆಯಲ್ಲಿ ಒಂದು ಅವರು ಒಂದು ಡಿಸ್ಪ್ಲೇ ತೋರಿಸ್ತಾರೆ ಅಲ್ಲಿ ಡಿಸ್ಪ್ಲೇನಲ್ಲಿ ಹಾಕಿರ್ತಾರೆ ಏನಪ್ಪ ಅಂದರೆ ಈ ಒಂದು ಏನು ಫಂಡ್ಸ್ ಇದೆಯೋ ಅಥವಾ ಏನು ಲೋನ್ಸ್ ಇದೆಯೋ ಅದು ಒಂದು ಮಾರುಕಟ್ಟೆಯ ಒಂದು ಷರತ್ತುಗಳಿಗೆ ಒಳಪಟ್ಟಿರುತ್ತೆ ಅದರ ಅರ್ಥ ಏನಪ್ಪ ಅಂದರೆ ಇಲ್ಲಿ ಮಾರುಕಟ್ಟೆ ಅನ್ನೋದು ಇವಾಗ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಈ ಪ್ರೋಸೆಸ್ನಲ್ಲಿ ಕೆಲವೊಮ್ಮೆ ಇದರಲ್ಲಿ ಲಾಭನೂ ಆಗ್ಬೋದು ಕೆಲವೊಮ್ಮೆ ಇಲ್ಲಿ ನಷ್ಟನೂ ಆಗ್ಬೋದು ಹಾಗಾಗಿ ಮಾರುಕಟ್ಟೆ ಅಂದರೆ ಒಂದೇ ಸಲ ಒಂದೇ ಸಮವಾಗಿ ನಡ್ಕೊಂಡು ಹೋಗುವಂತಹ ಒಂದು ಸ್ಥಳವಲ್ಲ ಇಲ್ಲಿ ನಷ್ಟ ಆದರೂ ಸಹ ಸಾರ್ವಜನಿಕರಿಗೆ ನಷ್ಟ ಆಗುತ್ತೆ ಅಂದರೆ ಸರ್ಕಾರದ ಒಂದು ಆರ್ಥಿಕ ಚಟುವಟಿಕೆಗಳು ಕಡಿಮೆ ಆದ ತಕ್ಷಣ ಅಥವಾ ಸಾರ್ವಜನಿಕ ವೆಚ್ಚ ಕಡಿಮೆ ಆದ ತಕ್ಷಣ ಅಲ್ಲಿ ಒಂದು ನಷ್ಟ ಅನುಭವಿಸ್ಬೇಕಾಗುತ್ತೆ ಮತ್ತೆ ಲಾಭ ಬಂದಾಗ ಸರ್ಕಾರದ ಆರ್ಥಿಕ ಚಟುವಟಿಕೆಗಳು ಸರ್ಕಾರದ ಆರ್ಥಿಕತೆ ಯಾವಾಗ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅವಾಗ ಡೆಫಿನೆಟ್ ಆಗಿ ಲಾಭ ಸಿಗುತ್ತೆ ಹಾಗಾಗಿ ನಾವು ಜಾಹೀರಾತಿನಲ್ಲಿ ನೋಡ್ಬೇಕಾದ್ರೆ ಯಾವುದೇ ರೀತಿಯ ನೀವು ಮ್ಯೂಚುವಲ್ ಫಂಡ್ಸ್ ಆದರೂ ನೋಡಿ ಯಾವುದೇ ರೀತಿಯ ಒಂದು ವಿನಿಯೋಜಕಗಳನ್ನು ನೋಡಿ ಇಟ್ ಹ್ಯಾಸ್ ಬಿನ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಅಲ್ಲಿ ಅವರು ಕೊನೆಯದಾಗಿ ಷರತ್ತುಗಳನ್ನು ವಿಧಿಸ್ತಾರೆ ಅಂದರೆ ಲಾಭ ಬಂದ್ರೂ ನಾವು ಸ್ವೀಕಾರ ಮಾಡಬೇಕು ನಷ್ಟ ಆದರೂ ಸಹ ಅದು ತಡೆದುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು ಅನ್ನುವಂತಹ ಒಂದು ಮಾತು ಇದಾಗಿರುತ್ತೆ ಹಾಗಾಗಿ ಇಲ್ಲಿ ಮಾರುಕಟ್ಟೆ ಸಾಲಗಳು ಸರ್ಕಾರಕ್ಕೆ ಸರ್ಕಾರ ನಡೆಸೋದಕ್ಕೆ ಸರ್ಕಾರದ ಅಲ್ಪಕಾಲೀನ ಉದ್ದೇಶಗಳನ್ನು ಈಡೇರಿಸೋದಕ್ಕೆ ಬಹುಮುಖ್ಯವಾದಂತಹ ಪಾತ್ರ ಇಲ್ಲಿ ಇರುತ್ತೆ ಅಂತ ನಾವು ಹೇಳ್ಬೋದು ಮಾರುಕಟ್ಟೆ ಸಾಲಗಳ ನಂತರ ನೆಕ್ಸ್ಟ್ ಬರುವಂಥದ್ದು ಸಣ್ಣ ಉಳಿತಾಯಗಳು ಏನಿದು ಸಣ್ಣ ಉಳಿತಾಯ ಅದಕ್ಕಿಂತ ಮುನ್ನ ಅಂದರೆ ಸಣ್ಣ ಉಳಿತಾಯಗಳು ಏನು ಅಂತ ತಿಳಿದುಕೊಳ್ಳುವಂತಹ ಮುನ್ನ ಉಳಿತಾಯ ಅಂದರೆ ಏನು
ಉಳಿತಾಯ ಅಂದ್ರೆ ನಾವೇನು ಖರ್ಚು ಮಾಡಿ ನಮ್ಗೇನು ಆದಾಯ ಸಿಗುತ್ತೋ ಆದಾಯದಲ್ಲಿ ನಾವೇನು ಖರ್ಚು ಮಾಡ್ತೀವೋ ಖರ್ಚು ಮಾಡಿದ ನಂತರ ಉಳಿಯುವ ಹಣವೇ ಉಳಿತಾಯ ಅಂತ ಕರೆಸ್ಕೊಳ್ಳುತ್ತೆ. ಅಂದ್ರೆ ವಾಟ್ ಎವರ್ ರಿಮೇನ್ಸ್ ಆಫ್ಟರ್ ದಿ ಡಿಸ್ಪೋಸಬಲ್ ಇನ್ಕಮ್, ನಾವೇನು ಖರ್ಚು ಮಾಡಿ ನಮ್ಮ ಹತ್ರ ದುಡ್ಡು ಉಳಿಯುತ್ತೋ ಅದನ್ನು ಉಳಿತಾಯ ಅಂತ ಕರಿತೀವಿ. ಹಾಗಾದ್ರೆ ಉಳಿತಾಯ ಮನೇಲಿಟ್ರೆ ಸೇಫ್ಟಿನ ಅಥವಾ ಮನೇಲಿಟ್ರೆ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತಾ ಅಥವಾ ಬೇರೆ ಎಲ್ಲಾದ್ರೂ ನಾವು ಹೂಡಿಕೆ ಮಾಡಬಹುದಂತ ನಮ್ಗೆ ಯೋಚನೆ ಬಂದಾಗ, ಹೌದು ನಾವು ಬೇರೆ ಕಡೆ ಹೂಡಿಕೆ ಮಾಡಿದಾಗ ಅದು ಬ್ಯಾಂಕ್ ಆಗಿರ್ಬೋದು, ಅದು ಪೋಸ್ಟ್ ಆಫೀಸ್ ಆಗಿರ್ಬೋದು, ಅಥವಾ ಷೇರು ಮಾರುಕಟ್ಟೆ ಆಗಿರ್ಬೋದು, ಯಾವಾಗ ನಾವು ಹೂಡಿಕೆ ಜಾಸ್ತಿ ಮಾಡ್ಕೊಳ್ತೀವೋ ಒಂದು ಎರಡು ಅನುಕೂಲತೆಗಳನ್ನ ನಾವು ಇಲ್ಲಿ ನೋಡಬಹುದು. ಒಂದು ಅನುಕೂಲತೆ ಏನಪ್ಪ ಅಂದ್ರೆ ಅದು ನಮ್ಗೆ ಹೆಚ್ಚಿನ ಒಂದು ಆದಾಯವನ್ನ ತಂದುಕೊಡುತ್ತೆ. ಮತ್ತೊಂದು ಕಡೆ ಅದು ಸರ್ಕಾರಕ್ಕೆ ಹಣದ ಒಂದು ಚಲಾವಣೆಯನ್ನ ಮಾಡೋದಕ್ಕೆ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಹಾಗಾಗಿ ಸರ್ಕಾರದ ಚಟುವಟಿಕೆಗಳನ್ನ ನಡೆಸೋದಕ್ಕೆ, ಅದರಲ್ಲೂ ವಿಶೇಷವಾಗಿ ನಾವು ಅಲ್ಪಾವಧಿಯ ಒಂದು ಉದ್ದೇಶಕ್ಕೋಸ್ಕರನೇ ಈ ಒಂದು ಸಣ್ಣ ಉಳಿತಾಯ ಸರ್ಕಾರ ಅದನ್ನ ಬಳಸಿಕೊಳ್ಳುತ್ತೆ. ಹಾಗಾಗಿ ಈ ಸಣ್ಣ ಉಳಿತಾಯಗಳು ಇದು ಯಾವ ಫಾರ್ಮಲ್ಲಿ ಇರುತ್ತೆ? ಸಣ್ಣ ಉಳಿತಾಯಗಳು, ನಾವು ಇವಾಗ ರಾಷ್ಟ್ರೀಯ ಉಳಿತಾಯ ಮಾನ್ಯತಾ ಪತ್ರಗಳ ಬಗ್ಗೆ ಕೇಳಿದ್ದೀವಿ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಬಗ್ಗೆ. ನಾವು ಒಂದಷ್ಟು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅನ್ನ ಕೊಂಡುಕೊಳ್ಳುವುದರ ಮೂಲಕ ಒಂದು ಆ ಮೆಚ್ಯೂರಿಟಿ ಪೀರಿಯಡ್ ಇರುತ್ತೆ, ಆ ಮೆಚ್ಯೂರಿಟಿ ಪೀರಿಯಡ್ನ ನಂತರ ನಮಗೆ ನಮ್ಮ ಒಂದು ಕಟ್ಟಿರುವಂತಹ ಮೊತ್ತದ ಜೊತೆ ಜೊತೆಗೆ ಬಡ್ಡಿಯೂ ಸಹ ಸೇರಿ ನಮ್ಗೆ ಸಿಗುತ್ತೆ. ಸೊ ಒಂದು ಕಡೆ ನಮ್ಮ ಉಳಿತಾಯದಿಂದ ನಮ್ಗೆ ಲಾಭ ಸಿಗ್ತಾ ಇದೆ, ಮತ್ತೊಂದು ಕಡೆ ನಮ್ಮ ಉಳಿತಾಯ ಅನ್ನೋದು ಸರ್ಕಾರಕ್ಕೆ ಸಾಲವಾಗಿ ಪರಿಣಮಿಸ್ತಾ ಇದೆ. ಹಾಗೆ ಕಿಸಾನ್ ವಿಕಾಸ್ ಪತ್ರಗಳಾಗಿರ್ಬೋದು, ರಾಷ್ಟ್ರೀಯ ಅಭಿವೃದ್ಧಿ ಮಾನ್ಯತಾ ಪತ್ರಗಳು ಆಗಿರ್ಬೋದು, ನ್ಯಾಷನಲ್ ಡೆವಲಪ್ಮೆಂಟ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಮತ್ತೆ ಇನ್ನ ವಿಶೇಷವಾಗಿ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಪೋಸ್ಟ್ ಆಫೀಸ್ಗಳು ಅಥವಾ ಅಂಚೆ ಕಚೇರಿಗಳು, ಅಂಚೆ ಕಚೇರಿನಲ್ಲಿಯೂ ಸಹ ಅನೇಕ ಸ್ಕೀಮ್ಸ್ ಇದೆ. ಸಣ್ಣ ಉಳಿತಾಯ ಮಾಡೋರಿಗೆ ಇದು ತುಂಬಾ ದೊಡ್ಡ ಮೊತ್ತ ಕೊಡುತ್ತೆ ಅಂತ ನಾವು ಹೇಳ್ಬೋದು ದೀರ್ಘಾವಧಿಯಲ್ಲಿ. ಅದರಲ್ಲಿ ಆರ್ ಡಿ ಇರ್ಬೋದು, ಸೊ ಆರ್ ಡಿಗೆ 500 ರೂಪಾಯಿಂದ ಹಿಡಿದು ನಮ್ಗೆ ಎಷ್ಟು ಕೇಪಬಿಲಿಟಿ ಇದೆಯೋ ಅಲ್ಲಿವರೆಗೂ ಸಹ ನಾವು ಸೇವ್ ಮಾಡಬಹುದು. ಯಾಕಂದ್ರೆ ಇವತ್ತು ನಾವೇನು ಸಣ್ಣ ಉಳಿತಾಯವನ್ನ ಮಾಡ್ತೀವಿ, ಮುಂದಿನ ದಿನ ಅದು ದೊಡ್ಡದಾದಂತಹ ಮೊತ್ತ ನಮ್ಗೆ ಸಿಕ್ಕಾಗ ನಾವು ಒಂದು ಕಡೆ ಹೂಡಿಕೆ ಮಾಡಿದ್ರೆ ಉದ್ಯಮಿಗಳಾಗ್ಬೋದು ಅಥವಾ ಅದರಿಂದ ಲಾಭ ಗಳಿಸ್ಬೋದು, ಮತ್ತೆ ಆ ಲಾಭವನ್ನ ಮತ್ತೆ ಮರು ಹೂಡಿಕೆ ಮಾಡಿದ್ರೆ ನಮ್ಗೆ ಆದಾಯದ ಒಂದು ಮೂಲ ಸ್ಟ್ರಾಂಗ್ ಆಗಿ ಆಗುತ್ತೆ. ಹಾಗಾಗಿ ಉಳಿತಾಯ ಮಾಡೋದಕ್ಕೆ ಅಂಚೆ ಕಚೇರಿ ಗ್ರಾಮೀಣ ಪ್ರದೇಶದಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಮತ್ತೆ ಅಂಚೆ ಕಚೇರಿಯಲ್ಲೂ ಸಹ ಅನೇಕ ಉಳಿತಾಯದ ಸ್ಕೀಮ್ಸ್ ಇವೆ, ಅದು ಆರ್ ಡಿ ಆಗಿರ್ಬೋದು, ಅದು ಪಿ ಎಲ್ ಐ ಆಗಿರ್ಬೋದು, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಇದೆಲ್ಲವೂ ಸಹ ಸಣ್ಣ ಉಳಿತಾಯದ ಒಂದು ಸಾಧನಗಳಾಗಿವೆ. ಇವತ್ತಿನ ಸಣ್ಣ ಉಳಿತಾಯವೇ ಮುಂದಿನ ಒಂದು ದೊಡ್ಡ ಮೊತ್ತವಾಗಿ ಅದು ಪರಿಣಮಿಸುತ್ತೆ. ಹಾಗಾಗಿ ನಾವು ಆ ಸಣ್ಣ ಉಳಿತಾಯದ ಬಗ್ಗೆ ನಮಗೆ ಸಾಮಾನ್ಯ ಜನರಿಗೆ ಅದು ಸಣ್ಣ ಉಳಿತಾಯವಾದರೆ ಸರ್ಕಾರಕ್ಕೆ ಅದು ಸಾಲವಾಗಿರುತ್ತೆ. ಸೊ ಈ ಒಂದು ಆಂತರಿಕ ಮೂಲಗಳಲ್ಲಿ ತುಂಬಾ ಅತ್ಯಂತ ದೊಡ್ಡದಾದಂತಹ ಉಳಿತಾಯದ ಮೂಲಗಳು ಅಂದ್ರೆ ಮಾರುಕಟ್ಟೆ ಸಾಲಗಳು ಮತ್ತೆ ಸಣ್ಣ ಉಳಿತಾಯಗಳು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮಾರುಕಟ್ಟೆ ಸಾಲಗಳು ಮತ್ತೆ ಸಣ್ಣ ಉಳಿತಾಯಗಳು ಸರ್ಕಾರದ ಒಂದು ಉದ್ದೇಶಗಳನ್ನ ಪೂರ್ಣಗೊಳಿಸೋದಕ್ಕೆ ಅಥವಾ ಸರ್ಕಾರ ಹಮ್ಮಿಕೊಂಡಿರುವಂತಹ ಅಲ್ಪಕಾಲೀನ ಉದ್ದೇಶಗಳಾಗಿರ್ಬಹುದು, ದೀರ್ಘಕಾಲೀನ ಉದ್ದೇಶಗಳಾಗಿರ್ಬೋದು, ಅದನ್ನ ನಿಭಾಯಿಸೋದಕ್ಕೆ ಸರ್ಕಾರಕ್ಕೆ ಹಣದ ಅವಶ್ಯಕತೆ ಇದೆ. ಆ ಹಣದ ಅವಶ್ಯಕತೆಯನ್ನ ಪೂರ್ತಿಗೊಳಿಸೋದಕ್ಕೆ ಸಾರ್ವಜನಿಕ ಸಾಲದ ಅವಶ್ಯಕತೆ ಸರ್ಕಾರಕ್ಕೆ ಇದೆ. ಆ ಸಾಲದ ಅವಶ್ಯಕತೆಗಳಲ್ಲಿ ಆಂತರಿಕ ಮೂಲಗಳಲ್ಲಿ ಮಾರುಕಟ್ಟೆ ಸಾಲಗಳು ಮತ್ತು ಸಣ್ಣ ಉಳಿತಾಯಗಳು. ಇಲ್ಲಿ ಮಾರುಕಟ್ಟೆ ಸಾಲಗಳು ಅಲ್ಪಕಾಲೀನ ಉದ್ದೇಶಗಳಿಗಾಗಿ ಬಳಸಿಕೊಳ್ಳುವಂತಹ ಸಾಲಗಳು, ಸಣ್ಣ ಉಳಿತಾಯಗಳು ಸರ್ಕಾರ ದೀರ್ಘಕಾಲಕ್ಕೆ ಬಳಸಿಕೊಳ್ಳುವಂತಹ ಒಂದು ಹಣ ಅಂತ ಹೇಳ್ಬೋದು ಅಥವಾ ಸಾಲ ಅಂತ ಹೇಳ್ಬೋದು. ಇಲ್ಲಿ ಅಲ್ಪಕಾಲೀನ ಉದ್ದೇಶಗಳು ಅಂದ್ರೆ ದಿನನಿತ್ಯ ನಡೆಸೋದಕ್ಕೆ, ಸರ್ಕಾರ ದಿನ ನಡೆಸುವ ಒಂದು ಚಟುವಟಿಕೆಗಳಿಗೆ ಬಳಸಿಕೊಳ್ಳುವಂತಹ ಸಾಲಗಳನ್ನ ಅಲ್ಪಕಾಲೀನ ಸಾಲಗಳಂತ ಕರಿತೀವಿ. ದೀರ್ಘಕಾಲಿಕ ಅಂದ್ರೆ ಸರ್ಕಾರ ಹಲವಾರು ಪರಿಯೋಜನೆಗಳನ್ನ ಹಮ್ಮಿಕೊಂಡಿರುತ್ತೆ,
ಫಾರ್ ಎಕ್ಸಾಂಪಲ್ ರೋಡ್ ಕನ್ಸ್ಟ್ರಕ್ಷನ್ ಈ ಸಣ್ಣ ಉಳಿತಾಯವನ್ನ ಯೂಸ್ ಮಾಡ್ಕೋಬಹುದು, ಅಥವಾ ಕುಡಿಯುವ ನೀರು ಕೊಡ್ಬೇಕಾದ್ರೂ ಸಹ ಸಣ್ಣ ಉಳಿತಾಯವನ್ನ ಈ ತರ ಪರಿಯೋಜನೆಗಳು, ಅಣೆಕಟ್ಟನ್ನ ಕಟ್ಟೋದು, ನೀರಾವರಿ ಯೋಜನೆಗಳಿಗೆ ಬಳಸ್ಕೊಳ್ಳೋದು, ವಿದ್ಯುತ್ ಶಕ್ತಿಗೋಸ್ಕರ ಬಳಸ್ಕೊಳ್ಳೋದು, ಮತ್ತೆ ಮೂಲಸೌಕರ್ಯ ಒಟ್ಟಾರೆ ಹೇಳ್ಬೇಕಾದ್ರೆ ಒಂದು ರಾಷ್ಟ್ರದ ಅಭಿವೃದ್ಧಿ ಮೂಲಸೌಕರ್ಯಗಳ ಮೇಲೆ ನಿಂತಿದೆ. ಸೊ ಅಂತಹ ಮೂಲಸೌಕರ್ಯಗಳನ್ನ ಕಲ್ಪಿಸಿಕೊಡೋದಕ್ಕೆ ಸರ್ಕಾರಕ್ಕೆ ಸಾಲದ ಅವಶ್ಯಕತೆ ಇದೆ. ಹಾಗಾಗಿ ಬಾಹ್ಯ ಸಾಲವನ್ನ ನಾವು ಕಂಪೇರ್ ಮಾಡಿದ್ರೆ ಆಂತರಿಕ ಸಾಲ ದಿ ಬೆಸ್ಟ್ ಸಾಲ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಜನರಲ್ಲಿ ಉಳಿತಾಯದ ಮನೋಪ್ರವೃತ್ತಿ ಹೆಚ್ಚು ಮಾಡುತ್ತೆ, ಮತ್ತೊಂದು ಕಡೆ ಆ ಉಳಿತಾಯ ಸಾರ್ವಜನಿಕ ಸಾಲವಾಗಿ ಸರ್ಕಾರಕ್ಕೆ ಸಿಗುತ್ತೆ. ಹಾಗಾಗಿ ಅಲ್ಲಿ ಬಡ್ಡಿ ದರನೂ ಸಹ ಕಡಿಮೆ ಇರುತ್ತೆ, ಹೊರೆ ಅನ್ನೋದು ಕಡಿಮೆ ಇರುತ್ತೆ. ವಿಶೇಷವಾಗಿ ನಾವು ಚರ್ಚೆ ಮಾಡಬೇಕಾದ್ರೆ ಹೊರೆಯ ಬಗ್ಗೆ ಚರ್ಚೆ ಮಾಡಬೇಕಾಗಿರುತ್ತೆ. ಯಾವ ಸಾಲದ ಹೊರೆ ಹೆಚ್ಚಾಗಿರುತ್ತೆ, ಯಾವ ಸಾಲದ ಹೊರೆ ಕಡಿಮೆ ಆಗಿರುತ್ತೆ. ನಾವು ಹೋಲಿಕೆಯನ್ನ ಮಾಡಿದಾಗ ಬಾಹ್ಯ ಸಾಲಕ್ಕಿಂತ ಆಂತರಿಕ ಸಾಲನೇ ಹೊರೆ ಕಡಿಮೆ ಕೊಡುತ್ತೆ. ಹಾಗಾಗಿ ಒಂದು ಕಡೆ ರಾಷ್ಟ್ರದ ಜನರಲ್ಲಿ ಉಳಿತಾಯದ ಮನೋಪ್ರವೃತ್ತಿಯನ್ನ ಹೆಚ್ಚು ಮಾಡಬೇಕಾಗುತ್ತೆ. ಅದು ಆರ್ ಡಿ ರೂಪದಲ್ಲಾದರೂ ಆಗಿರಲಿ, ಅಥವಾ ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ತೆರೆದು ಉಳಿತಾಯ ಮಾಡೋದಾಗಿರಲಿ, ಅಥವಾ ಫಿಕ್ಸ್ ಡೆಪಾಸಿಟ್ಸ್ನ ಮೂಲಕ ಉಳಿತಾಯ ಮಾಡೋದಾಗಿರಲಿ, ಟೈಮ್ ಡೆಪಾಸಿಟ್ಸ್ ಮೂಲಕ ಉಳಿತಾಯ ಮಾಡೋದಾಗಿರಲಿ, ಹೀಗೆ ಬ್ಯಾಂಕಿನಲ್ಲಿ ಹೋದರೂ ಹಲವಾರು ಸವಲತ್ತುಗಳು ಸಿಗುತ್ತೆ ಉಳಿತಾಯ ಮಾಡೋದಕ್ಕೆ. ಪೋಸ್ಟ್ ಆಫೀಸ್ ಕಡೆ ಹೋದ್ರೂ ಹಲವಾರು ಸೌಲಭ್ಯಗಳು ನಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ರೀಸೆಂಟ್ ಯೋಜನೆಯ ಬಗ್ಗೆ ನಾವು ಮಾತಾಡಿದ್ರೆ ಸಮೃದ್ಧಿ, ಸುಕನ್ಯಾ ಸಮೃದ್ಧಿ ಯೋಜನೆ. ಸೊ ಹೆಣ್ಣು ಮಕ್ಕಳಿಗೆ ಯಾವ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟುತ್ತೋ ಆ ಒಂದು ವರ್ಷದಿಂದ 14 ವರ್ಷದವರೆಗೂ ಸಹ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣವನ್ನು ನಾವು ಪಾವತಿ ಮಾಡ್ಕೊಂಡು ಬಂದರೆ 14 ವರ್ಷದ ನಂತರ ಅದನ್ನು ನಿಲ್ಲಿಸಿ ಮಗು 18 ವರ್ಷ ಆಗುತ್ತಲ್ಲ ಅವಾಗ ನಾವು ಅದು ವಾಪಸ್ಸನ್ನು ಪಡಿಬೋದು. ಇಂತಹ ಒಂದು ಒಳ್ಳೆಯ ಸ್ಕೀಮ್ ಮೇಲೆ ಉಳಿತಾಯವನ್ನ ಮಾಡೋದ್ರಿಂದ ದೀರ್ಘಾವಧಿಯಲ್ಲಿ, ವಿಶೇಷವಾಗಿ ದೀರ್ಘಾವಧಿಯ ಬಗ್ಗೆ ನಾವು ಚಿಂತನೆ ಮಾಡಿದಾಗ, ನಮ್ಮ ಒಂದು ಸುರಕ್ಷತೆಯ ಬಗ್ಗೆ ಚಿಂತನೆಯನ್ನು ಮಾಡಿದಾಗ, ನಮ್ಮ ಸುಭದ್ರತೆಯ ಬಗ್ಗೆ ಚಿಂತನೆ ಮಾಡಿದಾಗ, ಇಂತಹ ಒಂದು ಸಣ್ಣ ಉಳಿತಾಯಗಳು ನಿಜವಾಗ್ಲೂ ಸರ್ಕಾರಕ್ಕೂ ಸಹ ಮತ್ತೆ ಸಾಮಾನ್ಯ ಜನರಿಗೂ ಸಹ ಅನುಕೂಲತೆಯನ್ನ ತಂದುಕೊಡುತ್ತೆ. ಈ ಮಾರುಕಟ್ಟೆ ಸಾಲಗಳು ಅಷ್ಟೇ, ನಾವು ಇದನ್ನ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದ್ರೆ ಯಾವ ರೀತಿ ಯೋಜಕಗಳನ್ನ ತೆಗೆದುಕೊಳ್ಬೋದು, ಯಾವ ರೀತಿ ಬಾಂಡ್ಸ್ ಅನ್ನು ತೆಗೆದುಕೊಳ್ಳೋದು, ಶೇರ್ಸ್ ಮೇಲೆ ಇನ್ವೆಸ್ಟ್ ಹೇಗೆ ಮಾಡೋದು, ಇದೆಲ್ಲವೂ ಸಹ ಸಾಮಾನ್ಯ ಜನರು ತಿಳಿಸ್ಕೊಂಡ್ರೆ ಒಂದು ಕಡೆ ಉಳಿತಾಯ ಆಗುತ್ತೆ. ಯಾವ ಒಂದು ರಾಷ್ಟ್ರ ನಾವು ಕ್ಲಾಸಿಕಲ್ ಎಕನಾಮಿಕ್ಸ್ ಅಭ್ಯಾಸ ಮಾಡಬೇಕಾದ್ರೆ ಯಾವಾಗಲೂ ಸಹ ಕ್ಲಾಸಿಕಲ್ ಎಕಾನಮಿಸ್ಟ್ ಉದಾಹರಣೆಗಳನ್ನು ಕೊಡ್ತಾರೆ. ಏನು ನಾವು ಆದಾಯವನ್ನು ಗಳಿಸ್ತೀವೋ ಅದನ್ನು ಉಳಿತಾಯ ಮಾಡಬೇಕು, ಏನು ಉಳಿತಾಯ ಮಾಡ್ತೀವೋ ಅದನ್ನು ಇಮಿಡಿಯೇಟ್ ಆಗಿ ಹೂಡಿಕೆ ಮಾಡಬೇಕು. ಸೊ ಅವರ ಒಂದು ದೊಡ್ಡದಾದಂತಹ ಕಲ್ಪನೆ ಏನಪ್ಪಾ ಅಂದರೆ ಸೇವಿಂಗ್ ಈಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್. ಯಾಕಂದರೆ ಎಲ್ಲ ಬಂಡವಾಳ ರಾಷ್ಟ್ರಗಳು ನೋಡಿ, ಬಂಡವಾಳಶಾಹಿ ರಾಷ್ಟ್ರಗಳನ್ನು ನೋಡಿ, ಎಲ್ಲ ರಾಷ್ಟ್ರಗಳಲ್ಲಿಯೂ ಸಹ ಅನುಭೋಗದ ವೆಚ್ಚ ಕಡಿಮೆಯಾಗಿದ್ದು ಉಳಿತಾಯ ಮತ್ತು ಹೂಡಿಕೆ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಅವರು ಅಭಿವೃದ್ಧಿಯನ್ನು ಸಾಧನೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ರಾಷ್ಟ್ರವು ಸಹ ಅಭಿವೃದ್ಧಿ ಸಾಧನೆ ಮಾಡಬೇಕಾದ್ರೆ ಉಳಿತಾಯದ ಒಂದು ಮೂಲಕ, ಹೂಡಿಕೆಯ ಮೂಲಕ ಅಭಿವೃದ್ಧಿ ಸಾಧನೆ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಸಹ ಉಳಿತಾಯದ ಬಗ್ಗೆ ನಾವು ನಕಾರಾತ್ಮಕ ಧೋರಣೆಗಳನ್ನು ಬಿಟ್ಟು, ನಕಾರಾತ್ಮಕವಾದಂತಹ ಚಿಂತನೆಗಳನ್ನು ಬಿಟ್ಟು ಉಳಿತಾಯ ಮಾಡಿದ್ರೆ ಇದರಲ್ಲಿ ಎರಡು ಅನುಕೂಲತೆಗಳು ನಮಗೆ ಸಿಗುತ್ತೆ. ಹಾಗಾಗಿ ಉಳಿತಾಯದ ಬಗ್ಗೆ ಹೆಚ್ಚು ಒಂದು ಜಾಹೀರಾತನ್ನ ಕೊಡುವುದರ ಮೂಲಕ, ಅಥವಾ ಅದರ ಪ್ರಚಾರಾಂದೋಲನಗಳನ್ನ ಮಾಡುವುದರ ಮೂಲಕ ಜನರಲ್ಲಿ ಉಳಿತಾಯದ ಮನೋಪ್ರವೃತ್ತಿಯನ್ನ ಹೆಚ್ಚು ಮಾಡಬೇಕಾಗುತ್ತೆ. ಸೊ ಹೆಚ್ಚು ಮಾಡಿದ್ರೆ ಮಾತ್ರ ಒಂದು ಕಡೆ ಸರ್ಕಾರನೂ ನಡೆಸೋದಕ್ಕೂ ಸರ್ಕಾರಕ್ಕೆ ಯಾವುದೇ ಹೊರೆ ಆಗಲ್ಲ, ಮತ್ತೊಂದು ಕಡೆ ಅನವಶ್ಯಕವಾದಂತಹ ಅನುತ್ಪಾದಕ ವೆಚ್ಚವನ್ನು ನಾವು ಕಡಿತಗೊಳಿಸಬಹುದು. ಮಿತವ್ಯಯದ ಒಂದು ನಿಯಮವನ್ನ ಅಳವಡಿಸಿಕೊಳ್ಳುವುದರ ಮೂಲಕ ಉಳಿತಾಯವನ್ನು ಹೆಚ್ಚು ಮಾಡಬಹುದು. ಹಾಗಾಗಿ ಮಾರುಕಟ್ಟೆ ಸಾಲಗಳು ಮತ್ತು ಸಣ್ಣ ಉಳಿತಾಯಗಳು ಸರ್ಕಾರದ ಆಂತರಿಕ ಮೂಲಗಳಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ನಾವು ಹೇಳ್ಬೋದು. ಸೊ ಯಾವಾಗಲೂ ನೆನಪಲ್ಲಿಟ್ಕೋಬೇಕು, ಉಳಿತಾಯ ಮತ್ತು ಹೂಡಿಕೆ ಇಲ್ಲದೆ ಹೋದರೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿನ ಉಳಿತಾಯ ಮತ್ತು ಹೂಡಿಕೆಯ ಪ್ರಮಾಣವನ್ನು ನೋಡಿದಾಗ
ಮೋರ್ ದೆನ್ 26 to 30 ಆ ಒಂದು ರೇಂಜಲ್ಲಿ ಇದೆ. ಆದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಥವಾ ಬಡ ರಾಷ್ಟ್ರಗಳಲ್ಲಿ ನಾವು ಇದರ ಪ್ರಮಾಣವನ್ನು ನೋಡಿದಾಗ ಕೇವಲ ಒಂದು 7-10% ಅರೌಂಡ್ ಆನ್ ಅನ್ ಆವರೇಜ್ ಬೇಸಿಸ್ ಅಲ್ಲಿ ನಾವು ತಗೊಂಡ್ರೆ ಜಸ್ಟ್ ಇದು ಲೆಸ್ ದನ್ 15% ಇದೆ. ಸೊ 15% ಉಳಿತಾಯ ಮತ್ತೆ ಹೂಡಿಕೆ ಇದ್ರೆ ಯಾವ ರಾಷ್ಟ್ರ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ರಾಷ್ಟ್ರ ಪ್ರಬಲವಾಗಿ ಬೆಳಿಬೇಕಾದ್ರೆ ಬಲಿಷ್ಠವಾಗಿ ಬೆಳಿಬೇಕಾದ್ರೆ ಆ ರಾಷ್ಟ್ರದ ಉಳಿತಾಯ ಹೆಚ್ಚಾಗಿರ್ಬೇಕು. ಆ ಏನು ಉಳಿತಾಯ ಮಾಡೋದು, ಅದು ಉತ್ಪಾದಕ ಅಥವಾ ಉತ್ಪಾದನೆಯಲ್ಲಿ ತೊಡಗಿಸ್ಬೇಕು ಅಥವಾ ಹೂಡಿಕೆಯನ್ನ ಮಾಡಬೇಕು. ಈ ರೀತಿ ಮಾಡಿದ್ರೆ ಮಾತ್ರ ಒಂದು ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ಸಾರ್ವಜನಿಕ ವರಮಾನದ ಜೊತೆ ಜೊತೆಗೆ ಸಾರ್ವಜನಿಕ ಸಾಲದ ಅವಶ್ಯಕತೆಯೂ ಸಹ ಸರ್ಕಾರಗಳಿಗೆ ಇವೆ. ಆ ಸಾರ್ವಜನಿಕ ವರಮಾನ ಯಾವಾಗ ಕಡಿಮೆ ಆಗುತ್ತೋ ನೆಕ್ಸ್ಟ್ ಸಾಧನ ಇರೋದೇ ಸಾರ್ವಜನಿಕ ಸಾಲ. ಸೊ ಹಾಗಾಗಿ ಸರ್ಕಾರಕ್ಕೆ ಬರುವಂತಹ ಅಥವಾ ಶಕ್ತಿ ಕೊಡುವಂತಹ ಮೂಲಗಳಲ್ಲಿ ಸಾರ್ವಜನಿಕ ಸಾಲದ ಒಂದು ಪಾತ್ರ ಮುಖ್ಯವಾಗಿದೆ ಅಂತ ನಾವು ಹೇಳ್ಬೋದು. ಇದಕ್ಕೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ರೆಫರೆನ್ಸ್ ಬುಕ್ಸನ್ನು ನೀವು ರೆಫರ್ ಮಾಡಬೇಕಾಗುತ್ತೆ. ಪ್ರತಿದಿನವೂ ಅಷ್ಟೇ, ನೀವು ರೆಫರೆನ್ಸ್ ಬುಕ್ಸನ್ನು ರೆಫರ್ ಮಾಡುವುದರ ಮೂಲಕ ನಿಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.